ಚೈಲ್ಡ್ಹುಡ್ ನಲ್ಲಿ ಶುರುವಾಯಿತು ಭೀಮನ ಹಬ, ಕೆಣಕದಿದ್ರೆ ಕ್ಷೇಮ. ಬೆಂಗಳೂರಿನ ಕರಾಳ ಗಲ್ಲಿಗಳು ಸಲಗ ಹೇಳಲು ಹೊರಟಿರುವ ಕಥೆ ಏನು? ಸಲಗ ಅಂದ್ರೆ ನೀನೇನೇನಾ? ಮುಂದೆ ನಿಂತ್ಕೊಳ್ಳಕ್ಕೆ ನಾಲ್ಕು ಬೀಜ ಬೇಕು. ದುನಿಯಾ ವಿಜಯ್, ಈ ಹೆಸರು ಈಗ ಭೀಮಾ ಆಗಿ ಬದಲಾಗಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭೀಮಾ ಸಿನಿಮಾ ಕ್ರೇಸ್. ಹೌದು, ನಟನೆಗೂ ಸೈ, ನಟನೆ ಮಾಡಿಸೋದಕ್ಕೂ ಸೈ ಎಂದು ಡೈರೆಕ್ಟರ್ ಕ್ಯಾಪ್ ತೊಟ್ಟ ದುನಿಯಾ ವಿಜಯ್ ಸಲಗ ಸಿನಿಮಾ ಮೂಲಕ ನಾನು ಕೂಡ ಡೈರೆಕ್ಷನ್ ಮಾಡಬಲ್ಲೆ ಎಂದು ತೋರಿಸಿಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿ ತೋರಿಸಿಕೊಟ್ಟಿದ್ದಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಸಲಗ ಎಂದೇ ಖ್ಯಾತಿ ಪಡೆದು ಈಗ ಭೀಮನಾಗಿ ತೊಡೆ ತಟ್ಟಲು ಸಜ್ಜಾಗಿದ್ದಾರೆ ಈ ಕರಿಚಿರತೆ. ಎಸ್, ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವ ಎರಡನೇ ಸಿನಿಮಾ ಭೀಮಾ. ಬಲ ಭೀಮ, ಗಜ ಭೀಮ, ಈ ಭೀಮನಿಂದಲೇ ಕನ್ನಡ ಇಂಡಸ್ಟ್ರಿಗೆ ಅಂಟಿಕೊಂಡಿರುವ ಒಂದಿಷ್ಟು ಸಂಕಷ್ಟ ಪಾರಾಗಲಿದೆ ಎಂಬುದು ಸಹ ಕೆಲವರ ಮಾತು. ಅಷ್ಟೊಂದು ಭರವಸೆ ಮೂಡಿಸಿದೆ ಈ ಸಿನಿಮಾ. ಈ ವರ್ಷದ ಅತಿದೊಡ್ಡ ಸಿನಿಮಾಗಳ ಪೈಕಿ ಭೀಮಾ ಸಿನಿಮಾವೇ ಉದ್ಘಾಟನೆ ಎಂದ್ರೆ ತಪ್ಪಾಗಲ್ಲ ಬಿಡಿ. ನನ್ನ ಮಂಜಣ್ಣನ ದುಡ್ಡು ಹಿಡ್ಕೊಂಡ್ಬಿಡೋಣ ಭೀಮಾ, ನಾವು ಮಚ್ಚಿಡ್ಕೊಂಡು ಮರಿ ಹುಡ್ಕೋರಲ್ಲ, ಮಚ್ಚು ಮರಿ ಎರಡು ಹಿಡ್ಕೊಂಡು ಅರ್ಕೆ ತೀರ್ಸೋರು. ಸಲಗ ಮೂಲಕ ನಿರ್ದೇಶನಕ್ಕೆ ಎಂಟ್ರಿ, ಮತ್ತೊಂದು ಗೆಲುವಿನ ಭರವಸೆಯಲ್ಲಿ ವಿಜಯ್. ಯಾಕೋ ಏನೇ ಹೊರಡೋ ಬರಕ್ ಮಿಟ್ಟಿಲ್ವಾ? ಮೀಟರ್ ಕಿಲೋಮೀಟರ್ ಗಟ್ಟಲೆ ಐತೆ ಹೇಳಲು. ರೌಡಿಗಳ ಬದುಕನ್ನು ಹತ್ತಿರದಿಂದ ತೋರಿಸುವ ಪ್ರಯತ್ನ, ಡೈರೆಕ್ಟರ್ ಯೋಚನೆಯೇ ಡಿಫ್ರೆಂಟ್. ತಂದೆ ಗುಟ್ಟವ್ನು. ಇನ್ನು ದುನಿಯಾ ವಿಜಯ್ ಆಕ್ಷನ್ ಕಟ್ ಹೇಳಿರುವ ಎರಡನೇ ಸಿನಿಮಾ ಭೀಮಾ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಈಗಾಗಲೇ ಗಲ್ಲಿ ಗಲ್ಲಿಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಭೀಮಾ ಸಿನಿಮಾ ಬೆಂಗಳೂರಿನ ಕರಾಳ ಗಲ್ಲಿಗಳ ಕಥೆಯಂತೆ ತೋರುತ್ತಿದೆ. ಸಾಕಷ್ಟು ಸಮಯ ತೆಗೆದುಕೊಂಡು ಈ ಸಿನಿಮಾವನ್ನು ದುನಿಯಾ ವಿಜಯ್ ಕಟ್ಟಿದ್ದಾರೆ. ಈ ಹಿಂದೆ ಸಲಗ ಸಿನಿಮಾ ಮೂಲಕ ಗೆಲುವು ಕಂಡಿರುವ ದುನಿಯಾ ವಿಜಯ್ ಈ ಬಾರಿ ಮತ್ತೊಂದು ಗೆಲುವಿನ ಭರವಸೆಯಲ್ಲಿದ್ದು ಅದೇ ಹುಮ್ಮಸ್ಸಿನಲ್ಲಿ ಸಾಕಷ್ಟು ಶ್ರಮ ವಹಿಸಿ ಸಿನಿಮಾದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸಲಗದ ರೀತಿಯಲ್ಲಿಯೇ ಇದು ಸಹ ರೌಡಿಗಳನ್ನ ಹೆಚ್ಚು ಹತ್ತಿರದಿಂದ ನೋಡುವ ಕಥೆಯಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ದುನಿಯಾ ವಿಜಯ್ ಸಲಗ ಸಿನಿಮಾದಲ್ಲಿ ರೌಡಿಗಳ ಬದುಕನ್ನು ಹತ್ತಿರದಿಂದ ತೋರಿಸುವ ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ನಡೆಯುವ ರೌಡಿಸಂ ಕಥೆಗಳನ್ನ ಸಲಗ ಸಿನಿಮಾದಲ್ಲಿ ಹೇಳೋದ್ರ ಜೊತೆಗೆ ಒಂದು ರಿವೆಂಜ್ ಡ್ರಾಮಾ ಅನ್ನು ಸಹ ಸೃಷ್ಟಿಸಿದ್ರು. ಈಗ ಬಿಡುಗಡೆ ಆಗಿರುವ ಭೀಮಾ ಸಿನಿಮಾದ ಟ್ರೈಲರ್ ನಲ್ಲಿಯೂ ಸಹ ಅಲ್ಲಲ್ಲಿ ಸಲಗದ ಛಾಯೆ ಕಾಣ್ತಾ ಇದೆ. ಇದು ಸಹ ಬೆಂಗಳೂರಿನ ಕರಾಳ ಗಲ್ಲಿಗಳ ಕಥೆಯೇ ಎಂಬುದನ್ನಂತೂ ಟ್ರೈಲರ್ ಸಾರಿ ಹೇಳ್ತಾ ಇದೆ. ಜೊತೆಗೆ ಸ್ವಲ್ಪ ನಾಯಕನ ವೈಭವೀಕರಣವೂ ಇದ್ದಂತೆ ತೋರ್ತಾ ಇದೆ. ರೌಡಿಗಳ ಕೊಳಕು ವ್ಯಕ್ತಿತ್ವ, ಹಸಿ ಸಂಭಾಷಣೆ, ರಕ್ತದ ಕಮಟು, ಪೊಲೀಸರ ಒರಟುತನ ಎಲ್ಲದರ ಝಲಕನ್ನ ಟ್ರೈಲರ್ ಅಲ್ಲಿ ತೋರಿಸಲಾಗಿದೆ. ಜೊತೆಗೆ ದುನಿಯಾ ವಿಜಯರ ಕೆಲವು ಹೀರೋಯಿಸಂ ಮೊಮೆಂಟ್ ಗಳನ್ನು ಸಹ ಸೇರಿಸಲಾಗಿದೆ. ಸಲಗ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರನ್ನ ಪವರ್ಫುಲ್ ಪೊಲೀಸ್ ಆಗಿ ತೋರಿಸಲಾಗಿತ್ತು. ಆದ್ರೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಹೊರತಾಗಿ ಇನ್ನೊಂದು ಪವರ್ಫುಲ್ ಪಾತ್ರ ಇದ್ದಂತಿಲ್ಲ. ಒಟ್ಟಾರೆ ಪ್ರೀ ರಿಲೀಸ್ ಈವೆಂಟ್ ಜೊತೆಗೆ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ದುನಿಯಾ ವಿಜಯ್ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಭಾಗಿಯಾಗಿ ಆಶೀರ್ವದಿಸಿದ್ದಾರೆ. ಜೊತೆಗೆ ನಿರ್ದೇಶಕ ತರುಣ್ ಸುದೀಪ್, ಶ್ರೀಕಾಂತ್ ಕೆಪಿ ಸೇರಿದಂತೆ ಹಲವರು ಭಾಗಿಯಾಗಿ ದುನಿಯಾ ವಿಜಯ್ಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಇನ್ನೇನಿದ್ರು ಆಗಸ್ಟ್ 9ರಂದು ಭೀಮಾ ಅಖಾಡಕ್ಕಿಳಿದು ಬೆಳ್ಳಿ ತೆರೆ ಮೇಲೆ ತೊಡೆ ತಟ್ಟಲು ಸಜ್ಜಾಗಬೇಕಿದೆ. ಇಂಗ್ಲಿಷ್ ಮೀಡಿಯಂ ಬಾರೋ, ನಂದೇ ಕನ್ನಡ ಸ್ಟೇಡಿಯಂ. ನೂರಾರು ಜನ ಕೌರವರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿ. ಮಲ್ಲೇಶ್ ನಾಯಕ್, ಎಂ, ಜನಶಕ್ತಿ ನ್ಯೂಸ್, ಬೆಂಗಳೂರು.